ಮಧ್ಯಂತರ ಜಾಮೀನು ಪಡೆದುಕೊಂಡು ಜಾಮೀನಿಗಾಗಿ ಚಾತಕ ಪಕ್ಷಿಯಂತೆ ದರ್ಶನ್ ಕಾಯ್ತಾ ಇದ್ದಾರೆ. ಹೀಗಾಗಿ ದರ್ಶನ್ಗೆ ಇವತ್ತು ಬಹುದೊಡ್ಡ ದಿನ, ದರ್ಶನ್ ಪಾಲಿಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವತ್ತಿನ ದಿನ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ದರ್ಶನ್ ಜೈಲು ಪಾಲಾಗಬೇಕಾ? ತಾತ್ಕಾಲಿಕವಾಗಿ ಏನು ಕೊಡಲಾಗಿತ್ತು ಮಧ್ಯಂತರ ಜಾಮೀನು, ಆ ಜಾಮೀನು ರದ್ದಾಗಿ ಜೈಲು ಪಾಲಾಗ್ತಾರ, ಅಥವಾ ದರ್ಶನ್ಗೆ ಸಂಪೂರ್ಣವಾಗಿ ಬೇಲ್ ಸಿಗುತ್ತಾ ಅನ್ನುವಂತಹ ಒಂದು ನಿರ್ಣಾಯಕ ದಿನ. ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಸೇರಿ ಒಟ್ಟು 6 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ರೆಗ್ಯುಲರ್ ಬೇಲ್ಗಾಗಿ ಇವತ್ತು ಕೂಡ ವಾದ ಪ್ರತಿವಾದ ನಡೆಯಲಿದೆ. ಇನ್ನು ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ. ಮಧ್ಯಂತರ ಜಾಮೀನು ಮುಕ್ತಾಯ ಆಗ್ತಾ ಇರೋದ್ರಿಂದಾಗಿ ಜಾಮೀನು ಅವಧಿ ವಿಸ್ತರಣೆ ಮಾಡಬೇಕು ಅಂತ ದರ್ಶನ್ ಈಗ ಮತ್ತೊಂದು ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದರೆ ರೆಗ್ಯುಲರ್ ಬೇಲ್ ಕೊಡಬೇಕು ಅಂದರೆ ಸಂಪೂರ್ಣವಾಗಿ ಬೇಲ್ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ಕಳೆದ 4 ದಿನಗಳ ಹಿಂದೆ ದರ್ಶನ್ ಅವರ ಬೇಲ್ ವಿಚಾರಣೆಯ ಅರ್ಜಿ ವಿಚಾರಣೆಗೆ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡಿದರು. ಇನ್ನುಳಿದಂತಹ ಆರೋಪಿಗಳು ಪವಿತ್ರಾಗೌಡ ಹಾಗೂ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದರು. ಈ ಎಲ್ಲ ವಾದಗಳನ್ನು ಕೇಳಿದಂತಹ SPP ಪ್ರಸನ್ನ ಕುಮಾರ್ ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದರು. ಅವರು ಕೂಡ ವಾದ ಮಂಡನೆ ಮಾಡಿದರು. ಇನ್ನು ಇವತ್ತು ದರ್ಶನ್ ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಬೇಲ್ ಕೊಡೋದಕ್ಕೆ SPP ಪ್ರಸನ್ನ ಕುಮಾರ್ ಇವತ್ತು ಪ್ರಬಲವಾಗಿ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಇವತ್ತು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ. ಇನ್ನು ಮತ್ತೊಂದೆಡೆ ಮಧ್ಯಂತರ ಜಾಮೀನು ವಿಸ್ತರಣೆ ಅರ್ಜಿಯೂ ಕೂಡ ಇವತ್ತು ವಿಚಾರಣೆಗೆ ಬರುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ದರ್ಶನ್ ಅವರ ಸಂಪೂರ್ಣ ಚಿತ್ತ ಇವತ್ತು ಹೈಕೋರ್ಟ್ನತ್ತ ನೆಟ್ಟಿದೆ. ದರ್ಶನ್ ಅವರು ಒಂದು ರೀತಿಯಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಈಗಾಗಲೇ ಆರೋಪಿಗಳ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಅವರ ವಾದ ಮುಕ್ತಾಯ ಕೂಡ ಆಗಿದೆ. ಇವತ್ತು ಆಕ್ಷೇಪಣಾ ವಾದ ಮಂಡನೆಯನ್ನು SPP ಪ್ರಸನ್ನ ಕುಮಾರ್ ಅವರು ಮಾಡಲಿದ್ದಾರೆ. A1 ಆರೋಪಿ ನಾಗರಾಜ್, A2 ಆಗಿರುವಂತಹ ಆರೋಪಿ ದರ್ಶನ್, A12 ಆರೋಪಿ ಲಕ್ಷ್ಮಣ್, ಈ ರೀತಿಯಾಗಿ ಒಟ್ಟು 6 ಜನ ಆರೋಪಿಗಳ ಆ ಒಂದು ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮತ್ತೆ ನಡೆಯುತ್ತೆ.